ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಗಮನಕ್ಕಾಗಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪ್ರಚಾರಕ್ಕೆ ಹೊರಡಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನುವಂತಹ ಮಾಹಿತಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಜೊತೆ ಆಗಮಿಸಲಿದ್ದಾರೆ ಗಜ ಅಂತಕ್ಕಂಥ ಮಾಹಿತಿ ಇದೆ ಯಶವಂತಪುರದಿಂದ ಆರ್ ಆರ್ ನಗರದ ನಿವಾಸದಿಂದ ಯಶವಂತಪುರಕ್ಕೆ ಬರಲಿದ್ದಾರೆ ದರ್ಶನ್ ಸೊ ಯಶವಂತಪುರದಿಂದ ರೋಡ್ ಶೋ ಆರಂಭ ಆಗುತ್ತೆ ಅದರ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ನಾವು ಕೊಟ್ಟಿದ್ದೀವಿ ಇನ್ನೂ ಕೂಡ ದರ್ಶನ್ ಅವರ ಮನೆಯಿಂದ ಹೊರಟಿಲ್ಲ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊರಡುತ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಬಹುತೇಕ ಆರ್ ಆರ್ ನಗರದ ಅವರ ನಿವಾಸಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ ಐ ಥಿಂಕ್ ರಾಕ್ಲೈನ್ ವೆಂಕಟೇಶ್ ಅವರ ಜೊತೆಯಲ್ಲೇ ದರ್ಶನ್ ಕೂಡ ಬರ್ತಾರಾ ಅಂತ ಯಾಕೆಂದ್ರೆ ಇಲ್ಲಿ ಮುನಿರತ್ನ ಅವರು ಬೇರೆ ಬೇರೆ ಸಿದ್ಧತೆಗಳನ್ನೆಲ್ಲ ನೋಡ್ಕೊಳ್ಬೇಕಾಗಿರುತ್ತೆ ಬಟ್ ಎಲ್ಲರೂ ಕೂಡ ಬಂದು ಸೇರ್ತಕ್ಕಂಥದ್ದು ಯಶವಂತಪುರದ ರೈಲ್ವೆ ಸ್ಟೇಷನ್ ಬಳಿಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಳಿ ಪೊಲೀಸ್ ಸರ್ಪಗಾವಲು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರು ತಮ್ಮ ಪಕ್ಷದ ಬಾವುಟವನ್ನು ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ನಡೆಸಬೇಕು ಆ ಟೆನಿಕಾಸ್ಟ್ ಈ ಸರ್ತಿ ಮುನಿರತ್ನ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ತೊಟ್ಟು ನಿಂತಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀರಾ ಸೊ ಈ ಸಂದರ್ಭದಲ್ಲಿ ದರ್ಶನ್ ಅವರ ಆಗಮನಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಒಂದು ಕರೋನಾ ಇದೆ ಕರೋನಾ ಭಯ ಸೊ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಇವರು ಪ್ರಚಾರವನ್ನು ಮಾಡಬೇಕಾಗುತ್ತೆ ರಾತ್ರಿ ಹತ್ತು ಗಂಟೆ ತನಕನೂ ಕೂಡ ಅವರು ಶೆಡ್ಯೂಲ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಬಂದಿದ್ದಾರೆ ದರ್ಶನ್ ಅವರ ನಿವಾಸಕ್ಕೆ ಅಂತಕ್ಕಂಥ ಮಾಹಿತಿ ಇದೆ ಸೊ ಹಾಗಾಗಿ ಐ ಥಿಂಕ್ ರಾಕ್ಲೈನ್ ವೆಂಕಟೇಶ್ ಮತ್ತು ದರ್ಶನ್ ಇಬ್ರು ಕೂಡ ಒಟ್ಟಿಗೆ ಹೊರಡುತ್ತಾರೆ ಮನೆಯಿಂದ ನೇರವಾಗಿ ಅವರು ಈ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ಇಲ್ಲಿಂದ ಅವರು ಬಹಿರ ಬಹಿರಂಗ ಪ್ರಚಾರವನ್ನು ಆರಂಭ ಮಾಡ್ತಾರೆ ಸೊ ಅಲ್ಲಿಂದ ಶುರುವಾಗಿರ್ತಕ್ಕಂಥದ್ದು ಸತತವಾಗಿ ಇಡೀ ದಿನ ಇಡೀ ದಿನ ರಾತ್ರಿ ಹತ್ತು ಗಂಟೆಯ ತನಕನೂ ಕೂಡ ಇವತ್ತು ಪ್ರಚಾರವನ್ನ ಮಾಡ್ತೀನಿ ಅಂತ ಈಗಾಗಲೇ ದರ್ಶನ್ ಅವರು ಒಪ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ತನ್ನ ಕೊಲೀಗ್ ಹರೀಶ್ ಸಿನಪ್ಪ ಅವರಿಂದ ಪಡ್ಕೊಳ್ಳೋಣ ಹರೀಶ್ ಏನ್ ನಡೀತಾ ಇದೆ ಇವಾಗ ಈಗ ನಿರ್ಮಾಪಕ ರಾಕ್ಲನ್ ವೆಂಕಟೇಶ್ ಅವರು ದರ್ಶನ್ ಅವರ ಮನೆಗೆ ಭೇಟಿ ಕೊಟ್ಟಿರುವಂತದ್ದು ಈಗ ಮಾತಾಡಿ ಇಲ್ಲಿಂದ ಹೊರಡ್ತಾರೆ ಏನೇನು ಕೆಲವೇ ನಿಮಿಷಗಳಲ್ಲಿ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ ಅಂದ್ರೆ ಹತ್ತು ಗಂಟೆ ಸುಮಾರಿಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಪ್ರಚಾರ ಕಾರ್ಯವನ್ನು ಶುರು ಮಾಡ್ತಾರೆ ಮುನಿರತ್ನಂ ಅವರೇ ಬಂದು ಅವರ ದರ್ಶನವನ್ನ ಅವರನ್ನ ಖುದ್ದು ಕರ್ಕೊಂಡು ಹೋಗ್ತಾರೆ ಅಂತ ಸುದ್ದಿಯಾಗಿ ಆ ವಿಚಾರ ಬಂದಿತ್ತು ಈಗ ಆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಅವರು ದರ್ಶನ್ ಅವರ ಮನೆಗೆ ಭೇಟಿ ಕೊಟ್ಟಿರೋದು ಈಗ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಓಡ್ತಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಆ ಹೊರಗಡೆ ಮನೆ ಹೊರಗಡೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂತ ಇರ್ಬೋದು ಕಾರು ಚಾಲಕರು ಇರ್ಬೋದು ಸಿಬ್ಬಂದಿ ಇರ್ಬೋದು ಎಲ್ಲ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡು ದರ್ಶನ್ ಅವರ ಬರುವಿಕೆಗಾಗಿ ಕಾಯ್ತಾರಂಥದ್ದು ಅವರು ಬಂದಿ ತಕ್ಷಣ ಆರ್ ಆರ್ ನಗರದ ನಿವಾಸದಿಂದ ಯಶವಂತಪುರದ ಕಡೆಗೆ ಓಡ್ತಾರೆ ಅನ್ನುವಂಥದ್ದು ಅರವಿಂದ್ ಓಕೆ ಇವಾಗ ಇನ್ನೂ ಹೊರಟಿಲ್ಲ ಹಾಗಾದರೆ ಒಂಬತ್ತು ಮೂವತ್ತೈದು ಆಯಿತು ಒಂಬತ್ತು ಮೂವತ್ತೈದಾದರೂ ಕೂಡ ಇನ್ನೂ ಹೊರಟಿಲ್ಲ ಹಾಗಾದರೆ ಮನೆಯಿಂದ ಇದರಿಂದ ಇನ್ನೊಂದು ಐದತ್ತು ನಿಮಿಷದಲ್ಲಿಂದ ಓಡ್ತಾರೆ ಅಂತ ಅನ್ಮಿ ಅಂದ್ರೆ ಈಗ ರಕ್ಲೆನ್ ವೆಂಕಟೇಶ್ ಅವರು ಬಂದಿದ್ದಾರೆ ಈಗ ಅವ್ರ ಜೊತೆ ಮಾತಾಡ್ಕೊಂಡು ಏನೆಲ್ಲ ಇರುತ್ತೆ ಇವತ್ತು ಪ್ಲಾನ್ಸ್ ಆಗಿದೆ ಏನೆಲ್ಲ ಇರುತ್ತೆ ಅನ್ನೋದ್ ಒಂದಷ್ಟು ಚರ್ಚೆಗಳನ್ನ ಮಾಡ್ಕೊಂಡು ಅದಾದ ನಂತರ ಈಗ ಈಗ ಮುನಿರತ್ನಂ ಅವರ ಕಡೆಯಿಂದ ಒಂದಷ್ಟು ಪ್ಲಾನ್ ಗಳಾಗಿರ್ತವೆ ಅಂತಂದ್ರೆ ಎಲ್ಲಿಂದ ವಿಸಿಟ್ ಮಾಡಬೇಕು ಯಾವ ವಾರ್ಡ್ಗಳಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಭೇಟಿ ಮಾಡ್ಬೇಕು ಮತ್ತೆ ಎಲ್ಲಿ ಅವರ ಅಭಿಮಾನಿ ಬಳಗ ತುಂಬಾ ಹೆಚ್ಚು ಕಾಯ್ತಾರಂತದ್ದು ಸೊ ಅದನ್ನ ನೋಡ್ಕೊಂಡು ರೂಟ್ ಪ್ಲಾನ್ ಮಾಡಿರ್ತಾರೆ ಸೊ ಅದನ್ನ ಇಲ್ಲಿ ಡಿಸ್ಕಸ್ ಮಾಡುವಂತ ಒಂದು ಕೆಲಸ ಆಗುತ್ತೆ ಎಲ್ಲಿಂದ ಎಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಭೇಟಿ ಮಾಡ್ತೀವಿ ಎಷ್ಟು ಎಷ್ಟೊತ್ತಿಂದ ಎಷ್ಟೊತ್ತು ಯಾವ್ಯಾವ ವಾರ್ಡ್ ಅಲ್ಲಿ ಇರ್ತೀವಿ ಅನ್ನುವಂಥದ್ದು ಇದರಲ್ಲಿ ಎಲ್ಲ ಮಾತುಕತೆ ನಂತರ ಹೊಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಈಗ ರಾಕ್ಲೇನ್ ಲೈನ್ ವೆಂಕಟೇಶ್ವರ್ ಜೊತೆ ಮಾತಾಡ್ತಾ ಇದಾರೆ ಇನ್ನೊಂದು ಐದತ್ತು ನಿಮಿಷದಲ್ಲಿ ಹೊಡಬಹುದು ಅಂತ ಅನ್ಬಿಟ್ಟು ಅವರ ಆಪ್ತ ವಲಯದಿಂದ ಬರ್ತಾರ ಮಾಹಿತಿ ಅರವಿಂದ್ ಓಕೆ ಹರೀಶ್ ಥ್ಯಾಂಕ್ ಯು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಇನ್ನೊಂದು ಐದ್ ಹತ್ತು ನಿಮಿಷದಲ್ಲಿ ಮನೆಯಿಂದ ಹೊರಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿದೆ ಇನ್ನೂ ಕೂಡ ಮನೆಯಿಂದ ಹೊರಟಿಲ್ಲ ಹತ್ತು ಗಂಟೆಗಾಗಲಿ ಪ್ರಚಾರವನ್ನ ಆರಂಭ ಮಾಡಬೇಕು ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲ ಅಂತ ಅಲ್ಲ ಏಕೆಂದರೆ ಈಗಾಗಲೇ ಯಶವಂತಪುರದಲ್ಲಂತೂ ಸಿದ್ಧತೆ ನೋಡಿ ಜನ ನೋಡ್ತಾ ಇದ್ದಾರೆ ನಿಮ್ಮ ಲೆಫ್ಟ್ ವಿಂಡೋದಲ್ಲಿ ಕಾಣ್ತಾ ಇರೋದು ಯಶವಂತಪುರ ರೈಲ್ವೆ ಸ್ಟೇಷನ್ ಮುಂಭಾಗದ ದೃಶ್ಯಗಳು ಸಾಕಷ್ಟು ಪೊಲೀಸ್ ಫೋರ್ಸ್ ಅನ್ನು ಹಾಕಿದ್ದಾರೆ ರಿಸರ್ವ್ ಪೊಲೀಸ್ಗಳನ್ನ ತಂದು ನಿಲ್ಲಿಸಿದ್ದಾರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತ ಆಂಬುಲೆನ್ಸ್ ಇದೆ ಮತ್ತೆ ಬೀಜ ಅದಕ್ಕೋಸ್ಕರ ಒಂದು ರೋಡ್ ಶೋಗೆ ಅಂತ ಒಂದು ವೆಹಿಕಲ್ ಅನ್ನು ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಪೊಲೀಸ್ ಫೋರ್ಸ್ ಅಂದರೆ ಮೊದಲೇ ಮಾಹಿತಿಯನ್ನು ಕೊಟ್ಟಿರ್ತಾರೆ ದರ್ಶನ್ ಅವರ ಪ್ರಚಾರ ಇರುತ್ತೆ ಅಂತಕ್ಕಂಥದ್ದು ಅದಕ್ಕೆ ತಕ್ಕನಾಗಿ ಪೊಲೀಸರು ಕೂಡ ಭದ್ರತೆಯನ್ನು ಕೊಡಬೇಕಾಗುತ್ತೆ ಜನಜಂಗುಳಿಯನ್ನ ಅಂದರೆ ಕ್ರೌಡ್ ಅನ್ನ ತಡಿಬೇಕಾಗುತ್ತೆ ಸೊ ಇದೆಲ್ಲ ಕಾರಣದಿಂದಾಗಿ ತಯಾರಿಗಳೆಲ್ಲವೂ ಕೂಡ ನಡೆಸ್ಕೊಂಡಿದ್ದಾರೆ ನೋಡಿ ಪೊಲೀಸರನ್ನು ನಿಯೋಜನೆ ಮಾಡೋದನ್ನು ನೋಡಿದ್ರೇನೆ ನೀವೊಂದು ಅಂದಾಜನ್ನು ಇಟ್ಕೋಬೋದು ಎಷ್ಟು ಜನ ಸೇರಬಹುದು ಅಂತಕ್ಕಂಥದ್ದು ದರ್ಶನ್ ಅವರ ರೋಡ್ ಶೋ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲೆಲ್ಲ ಕಂಪ್ಲೀಟಾಗಿ ಪೊಲೀಸ್ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ ಜ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಇವತ್ತು ಇಡೀ ದಿನ ಅವರು ಪ್ರಚಾರವನ್ನು ಮಾಡೋದರಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಆರಂಭ ಆಗುವಂತಹ ಈ ಒಂದು ರೋಡ್ ಶೋ ಅದು ಕೊನೆಗೆ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ರಾತ್ರಿ ಹತ್ತು ಗಂಟೆ ನಂತರ ಮುಕ್ತಾಯವಾಗುತ್ತೆ ಹಾಗಾಗಿ ಇದೆಲ್ಲ ಗೊತ್ತಿದೆ ಮೊದಲನೇ ದರ್ಶನ್ ಅವರು ಬಂದರೆ ಸಹಜವಾಗಿಯೇ ಜನ ಜಾಸ್ತಿ ಸೇರ್ತಾರೆ ಹಾಗಾಗಿ ಒಂದು ಕಡೆಯಿಂದ ಇವಾಗ ಜನಸ್ತೋಮ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಜನ ಬಂದು ಸೇ ಸೇರ್ತಾ ಇದ್ದಾರೆ ನನ್ನ ಅವರೆಲ್ಲರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಸೊ ಇವತ್ತು ಹತ್ತು ಗಂಟೆಯಿಂದ ಆರಂಭ ಆಗ್ತಕ್ಕಂಥ ಈ ರೋಡ್ ಶೋ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಜೆ ಪಿ ಪಾರ್ಕ್ ವಾರ್ಡ್ ವ್ಯಾಪ್ತಿಗೆ ಬರುತ್ತೆ ಒಂದು ಹದಿನೈದರ ವೇಳೆಗೆ ಜಾಲಹಳ್ಳಿ ವಿಲೇಜ್ ಮುಖಾಂತರವಾಗಿ ರೋಡ್ ಶೋ ನಡೆಯುತ್ತೆ ಎರಡು ಗಂಟೆಗೆ ಎಚ್ ಎಂ ಟಿ ಮತ್ತು ಪೀಣ್ಯ ಮಾರ್ಗವಾಗಿ ಗೊರಗುಂಟೆಪಾಳ್ಯದಲ್ಲಿ ಪ್ರಚಾರ ನಾಲ್ಕು ಗಂಟೆ ವೇಳೆಗೆ ಲಕ್ಷ್ಮೀನಗರದ ಕೂಲಿನಗರ ಸೇತುವೆಯಿಂದ ರೋಡ್ ಶೋ ನಡೆಯುತ್ತೆ ಐದು ಗಂಟೆಗೆ ಲಗ್ಗೆರೆಯ ಆಲದ ಮರ ಸರ್ಕಲ್ ಕೊಟ್ಟಿಗೆಪಾಳ್ಯದ ಪೈಪ್ಲೈನ್ ಸುಂಕದ ಕಟ್ಟೆಗಳಲ್ಲಿ ರೋಡ್ ಶೋ ಆರು ಗಂಟೆಗೆ ಕೊಟ್ಟಿಗೆಪಾಳ್ಯದ ಬಿ ಡಿ ಎ ಕಾಂಪ್ಲೆಕ್ಸ್ ತನಕ ರೋಡ್ ಶೋ ನಡೆಯುತ್ತೆ ಎಂಟು ಹದಿನೈದಕ್ಕೆ ಜ್ಞಾನಭಾರತಿಯ ಕೆಂಗುಂಟೆ ಮತ್ತು ಮಲ್ಲತ್ಹಳ್ಳಿಯಲ್ಲಿ ರೋಡ್ ಶೋ ನಡೆದರೆ ಒಂಬತ್ತು ಗಂಟೆಯ ವೇಳೆಗೆ ರಾಜಶ ರಾಜರಾಜೇಶ್ವರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಯುತ್ತೆ ಇದನ್ನ ತಾವೀಗ ಆ ರೂಟ್ ಪ್ಲಾನ್ ಅಂತ ಹೇಳ್ತೀವಿ ಆ ರೂಟ್ ಮ್ಯಾಪ್ ಅನ್ನ ಹಾಕೊಂಡಿದ್ದಾರೆ ಲೈನ್ ವೆಂಕಟೇಶ್ ಅವರು ಹೋಗ್ಬಿಟ್ಟು ಇವತ್ತು ದರ್ಶನ್ ಅವರಿಗೆ ಇದೆಲ್ಲವನ್ನ ವಿವರಿಸ್ತಾರೆ ಸೊ ಇವತ್ತಿನ ಪ್ಲಾನ್ ಏನು ಎತ್ತ ಅಂತಕ್ಕಂಥದ್ದು ಕಂಪ್ಲೀಟ್ ಅವರು ವಿವರಣೆಯನ್ನು ಕೊಟ್ಟು ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ನೇರವಾಗಿ ಅವರು ಬರಬೇಕಾಗುತ್ತೆ ಎಲ್ಲಿಗೆ ನೇರವಾಗಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗುತ್ತೆ ಐ ಥಿಂಕ್ ಕೆಲವು ಸರ್ಕಾರದ ಮಂತ್ರಿಗಳು ಕೂಡ ಆರ್ ಅಶೋಕ್ ಸೇರಿದಂತೆ ಕೆಲವರು ಇವತ್ತು ಮುನಿರತ್ನ ಮತ್ತು ದರ್ಶನ್ ಅವರ ಜೊತೆಯಲ್ಲಿ ಸಾಥ್ ಕೊಡ್ತಾರೆ ಈ ರೋಡ್ ಶೋನಲ್ಲಿ ಅತಿ ಹೆಚ್ಚು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು ಅದು ಯಜಮಾನನ ರೋಡ್ ಶೋ ಯಾವ ರೀತಿ ಆಗುತ್ತೆ ಎಷ್ಟು ಜನ ಸೇರ್ತಾರೆ ಮತಬೇಟೆಯನ್ನು ಯಾವ ತರ ಮಾಡ್ತಾರೆ ಏನು ಪ್ರಚಾರವನ್ನು ಮಾಡ್ತಾರೆ ಅವರ ಭಾಷಣದ ವೈಖರಿ ಹೇಗಿರುತ್ತೆ ಇದನ್ನೆಲ್ಲವನ್ನ ಕೂಡ ಈಗಾಗಲೇ ಅವರು ರೂಟ್ ಮ್ಯಾಪ್ ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭ ಆಗ್ತಕ್ಕಂಥದ್ದು ಯಶವಂತಪುರ ರೈಲ್ವೆ ನಿಲ್ದಾಣದ ಮುಂಭಾಗದಿಂದ ರೋಡ್ ಶೋ ಹನ್ನೊಂದು ಗಂಟೆಗೆ ಜೆ ಪಿ ಪಾರ್ಕ್ ವಾರ್ಡ್ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಯುತ್ತೆ ಒಂದು ಹದಿನೈದಕ್ಕೆ ಜಾಲಹಳ್ಳಿ ವಿಲೇಜ್ ಮೂಲಕವಾಗಿ ರೋಡ್ ಶೋ ಎರಡು ಗಂಟೆ ವೇಳೆಗೆ ಎಚ್ ಎಂ ಟಿ ಪೀಣ್ಯ ಮಾರ್ಗವಾಗಿ ಗೊರಗುಂಟೆಪಾಳ್ಯದಲ್ಲಿ ರೋಡ್ ಶೋ ಲಗ್ಗೆರೆಯ ಆಲದ ಮರ ಸರ್ಕಲ್ ಕೊಟ್ಟಿಗೆಪಾಳ್ಯ ಪೈಪ್ಲೈನ್ ಸುಂಕದ ಕಟ್ಟೆಗಳಲ್ಲಿ ರೋಡ್ ಶೋ ಇವೆಲ್ಲವೂ ಕೂಡ ರೂಟ್ ಮ್ಯಾಪ್ ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ದರ್ಶನ್ ರೂಟ್ ಮ್ಯಾಪ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಾಲ್ಕು ಗಂಟೆಯ ವೇಳೆಗೆ ಲಕ್ಷ್ಮೀ ನಗರದ ಕೂಲಿನಗರ ಸೇತುವೆಯಿಂದ ರೋಡ್ ಶೋ ನಡೆಯುತ್ತೆ ಐದು ಗಂಟೆಗೆ ಲಗ್ಗೆರೆಯ ಆಲದ ಮರ ಸರ್ಕಲ್ ಕೊಟ್ಟಿಗೆಪಾಳ್ಯದ ಪೈಪ್ಲೈನ್ ಸುಂಕದ ಕಟ್ಟೆಗಳಲ್ಲಿ ರೋಡ್ ಶೋನ ಮಾಡ್ತಾ ಇದ್ದಾರೆ ಹಾಗೆಯೇ ಸಾಯಂಕಾಲ ಆರು ಗಂಟೆಗೆ ಕೊಟ್ಟಿಗೆಪಾಳ್ಯ ನೋಡಿ ಒಂಬತ್ತು ವಾರ್ಡ್ ಬರುತ್ತೆ ಒಟ್ಟು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಂಬತ್ತು ವಾರ್ಡ್ ಈ ಒಂಬತ್ತು ವಾರ್ಡನ್ನು ಇವತ್ತು ಕವರ್ ಮಾಡಬೇಕು ಅಂತ ದರ್ಶನ್ ಅವರ ಲೆಕ್ಕಾಚಾರ ಅದಕ್ಕೆ ತಕ್ಕನಾಗೆ ರೂಟ್ ಮ್ಯಾಪನ್ನು ಮಾಡಿಕೊಂಡಿದ್ದಾರೆ ಆರು ಗಂಟೆಗೆ ಬಿ ಡಿ ಎ ಕಾಂಪ್ಲೆಕ್ಸ್ ಕೊಟ್ಟಿಗೆಪಾಳ್ಯ ಎಂಟು ಹದಿನೈದರ ವೇಳೆಗೆ ಜ್ಞಾನಭಾರತಿ ಭಾಗಕ್ಕೆ ಹೋಗ್ತಾರೆ ಅವರು ಜ್ಞಾನಭಾರತಿ ಭಾಗದ ಕೆಂಗುಂಟೆ ಮಲ್ಲಥಳ್ಳಿ ಅಲ್ಲೆಲ್ಲ ಅವರು ಪ್ರಚಾರವನ್ನು ಮಾಡಿ ರಾತ್ರಿ ಒಂಬತ್ತು ಗಂಟೆಗೆ ರಾಜರಾಜೇಶ್ವರಿ ನಗರ ಏರಿಯಾಗೆ ಬರ್ತಾರೆ ಅಂದರೆ ಅವರ ಏರಿಯಾ ಅವ್ರ ಮನೆ ಇರ್ತಕ್ಕಂಥ ಏರಿಯಾ ಅಲ್ಲಿ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋವನ್ನು ಮಾಡಿ ಅದನ್ನು ಮುಗಿಸಿ ನಂತರ ಅವರು ಮನೆಗೆ ತೆರಳುತ್ತಾರೆ